ಶಾಂತಿನಗರದ ಶ್ರೀಕೃಷ್ಣದೇವರಾಯ ವೃತ್ತದಲ್ಲಿ ಎಸ್ಎಫ್ಐ ಸಂಘಟನೆಯಿಂದ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಹಾಗೂ ಸೈಕಲ್, ವಿದ್ಯಾರ್ಥಿ ವೇತನ, ಸಮವಸ್ತ್ರ, ಉಚಿತ ಬಸ್ ಪಾಸ್ ನೀಡಿರುವುದಿಲ್ಲ. ಹಾಗಾಗಿ ಬೃಹತ್ ಪ್ರತಿಭಟನೆ, ಸಮಸ್ಯೆಗಳ ಪರಿಹಾರಕ್ಕೆ ಗಂಗಾವತಿ ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಫ್ಐ ತಾಲೂಕು ಅಧ್ಯಕ್ಷರಾದ ಜ್ಞಾನೇಶ್ ಕಡಗದ್, ಶೀಘ್ರವೇ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ, ಸೈಕಲ್, ವಿದ್ಯಾರ್ಥಿ ವೇತನ, ಸಮವಸ್ತ್ರ, ಉಚಿತ ಬಸ್ ಪಾಸ್ ನೀಡದಿದ್ದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದರು. ವರದಿಗಾರ ಮಹೇಶ್ ಟಿ ನಾಯಕ್, ಕಿಷ್ಕಿಂದ ಟಿವಿ, ಗಂಗಾವತಿ. ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿತ್ತು, ಅದರ ಭಾಗವಾಗಿ ಗಂಗಾವತಿಯಲ್ಲಿ ಶ್ರೀಕೃಷ್ಣ ದೇವರ ವೃತ್ತದಲ್ಲಿ ಬೃಹತ್ ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರ ಅನೇಕ ಶೈಕ್ಷಣಿಕ ಸಮಸ್ಯೆಗಳನ್ನ ಇವತ್ತು ಪರಿಹಾರ ಮಾಡೋಕ್ಕಾಗಿಲ್ಲ. ಒಂದೇದು ಇವತ್ತು 2019ರಿಂದ 2022ರವರೆಗೆ ಇಲ್ಲಿವರೆಗೂ ಸೈಕಲ್ಗಳನ್ನ ಕೊಟ್ಟಿಲ್ಲ, ಇವತ್ತು ಸಮವಸ್ತ್ರ ಕೊಟ್ಟಿಲ್ಲ, ಮತ್ತು ಅದ್ರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ. ಇವತ್ತು ಶೂ ಸಾಕ್ಸ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರೂ ಸಹ ಇಲ್ಲಿವರೆಗೂ ಶಾಲಾ ಕಾಲೇಜು ಆರಂಭ ಆಗಿ 4 ತಿಂಗಳು ಕಳೆದರೂ ಶೂ ಸಾಕ್ಸ್ ಬಂದಿಲ್ಲ, ಸೈಕಲ್ ಬಂದಿಲ್ಲ, ಸಮವಸ್ತ್ರ ಬಂದಿಲ್ಲ, ವಿದ್ಯಾರ್ಥಿ ವೇತನ ಬಂದಿಲ್ಲ. ಮತ್ತು ಅದ್ರ ಜೊತೆಗೇ ಇವತ್ತು ಸರ್ಕಾರ ಶಾಲಾ ಕಾಲೇಜುಗಳಿಗೆ ಇವತ್ತು ನಾವು ಅಷ್ಟು ಅನುದಾನ ಕೊಟ್ಟಿದ್ದೀವಿ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಾರೆ. ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು 4 ತಿಂಗಳು ಶಾಲೆಗಳು ಆರಂಭ ಆದರೂ ಸಹ ಏನೂ ಇಲ್ಲದೇ ಇವತ್ತು ಶಾಲೆಗಳಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಏನಾದರೂ ಮಾನ್ಯ ಮರ್ಯಾದೆ ಇದೆಯಾ ಅಂತಂದೇಳಿ ಎಸ್ಎಫ್ಐ ಸಂಘಟನೆ ಪ್ರಶ್ನೆ ಮಾಡ್ತಾ ಇದೆ. ಇವತ್ತೆಲ್ಲ ಸರ್ಕಾರಕ್ಕೆ ಬರ್ತಕ್ಕಂಥ ಮಕ್ಕಳಿಗೆ ಇವತ್ತು ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡಲೇ ಈಡೇರಿಸಬೇಕಂತಂದೇಳಿ ಇಡೀ ಎಸ್ಎಫ್ಐ ಸಂಘಟನೆ ರಾಜ್ಯವ್ಯಾಪಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ವಿ. ಹಾಗಾಗಿ ಈ ಕೂಡಲೇ ಸರ್ಕಾರ ಸಮವಸ್ತ್ರ, ಶೂ ಸಾಕ್ಸು, ಮತ್ತು 8ನೇ ತರಗತಿ ವಿದ್ಯಾರ್ಥಿಗೆ ಸೈಕಲ್, ಇವತ್ತು 4 ವರ್ಷದಿಂದ ಸೈಕಲ್ ಬಂದಿಲ್ಲ, ಇವೆಲ್ಲವನ್ನ ಕೊಡಬೇಕು. ಇಲ್ಲಂತಂದು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಚಲೋ ಅಂತೀವಿ ಎಸ್ಎಫ್ಐ ಸಂಘಟನೆ ಅಂತೇಳಿ ಈ ಮೂಲಕ ಉಗ್ರವಾಗಿ ನಾವು ಹೋರಾಟವನ್ನು ಮಾಡ್ತಾನೆ. ಸರ್ಕಾರದ ಅನೇಕ ಸಮಸ್ಯೆಗಳನ್ನ ಖಂಡಿಸ್ತಾ ಇದ್ದೀವಿ.